ಈಗಾಗಲೇ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ದಿನಗಳನ್ನೇ ಇರತಕ್ಕಂಥದ್ದು. ಹೀಗಾಗಿ ರಾಮಲ್ಲನ ಮೂರ್ತಿ ಏನಿದೆ, ಆ ಮೂರ್ತಿಯನ್ನು ಕೆತ್ತಕ್ಕಂಥ ಅರುಣ್ ಯೋಗಿರಾಜ್ ಅವರ ಕುಟುಂಬ ಕೂಡ ಇಲ್ಲಿರ್ತಕ್ಕಂಥದ್ದು. ಈಗ ಅವರೊಟ್ಟಿಗೆ ಮಾತಾಡೋಣ ಬನ್ನಿ. ಅಮ್ಮ ನಮಸ್ತೆ ಅಮ್ಮ, ಈಗಾಗಲೇ ಸೆಲೆಕ್ಟ್ ಆಗಿದೆ, ಏನನ್ಸುತ್ತೆ ಅಮ್ಮ? ತುಂಬಾ ಖುಷಿ ಅನ್ನಿಸ್ತಾ ಇದೆ. ನಮ್ಮ ಹುಡುಗ ಈ ಥರ ಮಾಡಿದ್ದೆ ನೆನ್ನೆ, ತುಂಬಾ ಖುಷಿ ಅನ್ನಿಸ್ತಾ ಇದೆ. ನಮ್ಮ ಗುರುತಿಸಿ ಇಲ್ಲಿ ಕರೆದು ಅವರು ಸ್ವೀಟ್ ಅಂಗಡೀಲಿ, ಅದಕ್ಕಿಂತ ಹೆಚ್ಚಿನ ಸ್ವೀಟು ಅವರ ಇದು ಅಂಗಡೀಲಿ, ತುಂಬಾ ಸ್ವೀಟ್ ವ್ಯಾಪಾರ ಆಗಲಿ ಮತ್ತು ನಮ್ಮ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅನ್ನಿಸ್ತಾ ಇದೆ. ಧನ್ಯವಾದಗಳು ಅಮ್ಮ. ಮತ್ತು ಈಗಾಗಲೇ ನಿಮ್ಮ ಮಗನ ಸಾಧನೆಗೆ ವಿಶ್ವಾದ್ಯಂತ ಸಾಕಷ್ಟು ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಈಗ ನಿಮ್ಮ ಮಗ ಅವರು MBA ಓದಿ ಅಥವಾ ಫಾರಿನಲ್ಲಿ ಕೆಲಸ ಮಾಡಬೇಕು ಅಂತಿದ್ದರು, IT ಕಂಪ್ನಿಲಿ ಕೆಲಸ ಮಾಡಿದರು, ಈ ಕುಲವೃತ್ತಿನ ಪುನಃ ಆಯ್ಕೆ ಮಾಡ್ಕೊತಾರೆ, ಈಗ ಅದರ ಸಕ್ಸಸ್ ಕಂಡಿದ್ದಾರೆ, ಏನನ್ಸುತ್ತೆ ಅಂತ? ತುಂಬಾ ಖುಷಿ ಅನ್ನಿಸ್ತಾ ಇದೆ. ಮತ್ತು ಅವನು MBA ಮಾಡಿ ನನ್ನ ಗೌರ್ಮೆಂಟ್ ಕೆಲಸಕ್ಕೆ ಹೋಗಪ್ಪ ಅಂತ ನಾನು ಹೇಳಿದೆ. ಇಲ್ಲಮ್ಮ ನಾನು ಇದೇ ಮಾಡಬೇಕು. ಅವ್ರ ತಾತ ಇಲ್ಲಿ ಗುರುಕುಲದಲ್ಲಿ ಮಾಡಿದರು, ನಮ್ಮ ಯಜಮಾನರು. ಅವ್ರ ತಾತ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ ತೊಗೊಂಡಿದ್ದರು. ನಮ್ಮ ಅವ್ರದ ತಂದೆ ಅಮರಶಿಲ್ಪಿ ಜಗಣಾಚಾರ್ಯ ಪ್ರಶಸ್ತಿ ತೊಗೊಂಡಿದ್ದರು. ಇವಾಗ ನನ್ನ ಮಕ್ಕಳಿಬ್ಬರೂ ಮಾಡ್ತಿದ್ದಾರೆ, ಸೂರ್ಯಪ್ರಕಾಶ್ ಮತ್ತು ಅರುಣ್, ಇಬ್ಬರೂ ಇದೇ ಕೆಲಸ ಮಾಡ್ತಿದ್ದಾರೆ. ಅವರಿಬ್ಬರನ್ನ ನಾನು ಗೌರ್ಮೆಂಟ್ ಕೆಲಸಕ್ಕೆ ಹೋಗಪ್ಪ ಅಂದರೆ ಇಬ್ಬರು ನಾನು ಹೋಗಲ್ಲಮ್ಮ, ನನ್ನ ತಾತನ ಕೆಲಸನೇ ಮಾಡಬೇಕು ಅಂತೇಳಿದ್ರು. ಇವಾಗ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ತಂದೆ ಕೂಡ ಸಾಕಷ್ಟು ಪ್ರೋತ್ಸಾಹ ಕೊಡ್ತಿದ್ರು, ಚುಂಚುಕಟ್ಟದಿರೋ ಆಂಜನೇಯ ಸ್ವಾಮಿ ಇರ್ಬೋದು, ಇವೆಲ್ಲದಕ್ಕೂ ಕೂಡ ಪ್ರೋತ್ಸಾಹ ಕೊಟ್ಟಿದ್ರು. ಇವತ್ತಿನ ಸಂದರ್ಭದಲ್ಲಿ ಅವ್ರನ್ನ ಹೆಂಗೆ ರಿಂಗಿಸ್ಕೊತೀನಿ ಅಂತೀರಿ ಅವ್ರ ತಂದೆಯವರು ನಿಮ್ಮ ಯಜಮಾನರು? ಅಯ್ಯೋ, ಚುಂಚನಕಟ್ಟೆಯಲ್ಲಿ ಮಾಡಿಕೊಟ್ಟಾಗ ತುಂಬಾ ಸಾರಾಮಯ್ಯಸ್ ಅವರು ಮತ್ತು ಯದುವೀರು ಎಲ್ಲ ಬಂದು ಓಪನಿಂಗ್ಗೆ ಪೂಜೆಗೆ ಎಲ್ಲ ಬಂದು ನಮಗೆ ಹೆಲ್ಪ್ ಮಾಡಿದ್ರು. ಮತ್ತು ನಮ್ಮನೆಯವರು, ನಾನು ನಮ್ಮನೆಯವರೇ ಕೂತು ಅರುಣ್ನ ತಂದೆ ತಾಯಿನೇ ಕೂತು ಪೂಜೆ ಮಾಡಿ ಕಳಿಸಿದ್ವಿ ವೆಹಿಕಲನ್ನು. ಅವ್ರು ಕಳಿಸಿ ಎಲ್ಲ ಮಾಡೋಷ್ಟರಲ್ಲೇ ಅವ್ರು ತಂದೆ ಇರ್ನಿಲ್ವಲ್ಲ, ಅವನಿಗೊಂಥರ ಫೀಲಿಂಗ್ ಆಯಿತು. ಮತ್ತು ನಾವು ಇಲ್ಲಿ ಜೆ ಚಾಮರಾಜ ಒಡೆಯರು ಮತ್ತು ರಾಮಕೃಷ್ಣ ಪರಮಹಂಸರು, ಶಂಕರಾಚಾರ್ಯರು ಮತ್ತು ನನ್ನ ದೊಡ್ಡ ಮಗ ವೆಂಕಟೇಶ್ವರ, ಲಕ್ಷ್ಮಿ, ಪದ್ಮಾವತಿ ಅವನು ಸಾಕಷ್ಟು ಮಾಡಿದ್ದಾನೆ. ಎಲ್ಲನೂ ನೋಡಿ ತುಂಬ ಖುಷಿ ಅನ್ನಿಸ್ತಾ ಇದೆ. ಇದಿಷ್ಟು ಏನು ಅವರ ತಾಯಿಯವರಾದಂತಹ ಮಾತುಗಳು. ಏನು ನಮ್ಮ ಮಗನ ನಾನು ಸರ್ಕಾರಿ ಕೆಲಸಕ್ಕೆ ಕಳಿಸ್ಬೇಕು ಅಂತ ಆಸೆ ಪಟ್ಟಿದ್ದೆ, ಆದರೆ ಅವರು ಅವರ ಕುಲವೃತ್ತಿಯನ್ನು ಅಥವಾ ಶಿಲ್ಪಕಲೆಯನ್ನು ಏನು ಅವರು ಏನು ಆಯ್ಕೆ ಮಾಡಿಕೊಂಡ್ರು, ಆದರೆ ಅದರಲ್ಲಿ ಇವತ್ತು ಸಕ್ಸಸ್ಸನ್ನು ಇಬ್ಬರು ಸಹೋದರರು ಕಂಡಿದ್ದಾರೆ ಅನ್ನುವಂಥ ತೃಪ್ತಿ ನನಗಿದೆ ಅಂತಕ್ಕಂಥದ್ದು ಅವರ ತಾಯಿಯವರ ಮಾತು. ಕ್ಯಾಮ್ರಾಮ್ಯಾನ್ ಸತೀಶ್ ಜೊತೆ ಸಸ್ಮಾವತ್ತು, ನಿಶಂಕಣ ಮೈಸೂರು. ಇಲ್ಲಿ